ದಿ ಕೇರಳ ಸ್ಟೋರಿ ಚಿತ್ರ ಬಿಡುಗಡೆಗೆ ತಡೆಯಾಜ್ಞೆ ಕೋರಿದ್ದ ಅರ್ಜಿಯನ್ನು ಕೇರಳ ಹೈಕೋರ್ಟ್ ಶುಕ್ರವಾರ ತಿರಸ್ಕರಿಸಿದೆ. ಜಾತ್ಯತೀತ ಸಮಾಜವು ಯಾವುದನ್ನು ಚಿತ್ರ ಪ್ರತಿಬಿಂಬಿಸುತ್ತದೋ ಅದನ್ನು ಒಪ್ಪಿಕೊಳ್ಳುತ್ತದೆ ಎಂದು ಪ್ರತಿಪಾದಿಸಿದ ನ್ಯಾಯಾಲಯವು, ಇತಿಹಾಸವನ್ನು ಆಧರಿಸದ ಚಲನಚಿತ್ರವು ಸಮಾಜದಲ್ಲಿ ಮತೀಯತೆ ಮತ್ತು ಸಂಘರ್ಷವನ್ನು ಹೇಗೆ ಸೃಷ್ಟಿಸುತ್ತದೆ ಎಂದು ಅರ್ಜಿದಾರರಿಗೆ ಪ್ರಶ್ನೆಯನ್ನು ಹಾಕಿತು. ಚಿತ್ರದ ಸೆನ್ಸಾರ್ ಪ್ರಮಾಣಪತ್ರವನ್ನು ರದ್ದುಗೊಳಿಸುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳ ವಿಚಾರಣೆಯನ್ನು ಕೈಗೆತ್ತಿಕೊಂಡ ನ್ಯಾಯಾಲಯವು, ಚಿತ್ರ ತೆರೆ ಕಂಡ ಮಾತ್ರಕ್ಕೆ ಏನೂ ಆಗುವುದಿಲ್ಲ, ನವೆಂಬರ್ನಲ್ಲಿ ಚಿತ್ರದ ಟೀಸರ್ ಬಿಡುಗಡೆಯಾಗಿತ್ತು, ಚಿತ್ರದಲ್ಲಿ ಯಾವುದು ಆಕ್ಷೇಪಾರ್ಹವಾಗಿತ್ತು, ಟ್ರೇಲರ್ನಲ್ಲಿ ಯಾವುದು ಆಕ್ಷೇಪಾರ್ಹವಾಗಿತ್ತು ಎಂದು ಪ್ರಶ್ನಿಸಿದೆ. ನ್ಯಾಯಮೂರ್ತಿ ಎನ್ ನಾಗರೇಶ್ ಮತ್ತು ನ್ಯಾಯಮೂರ್ತಿ ಮೊಹಮ್ಮದ್ ನಿಯಾಸ್ ಸಿಪಿ ಅವರನ್ನೊಳಗೊಂಡ ವಿಭಾಗೀಯ ಪೀಠ, ಕೆಲವು ಸಂದರ್ಭಗಳಲ್ಲಿ ಇತರ ಧಾರ್ಮಿಕ ಮುಖಂಡರನ್ನು ಹಾಗೂ ಹಿಂದೂ ಸನ್ಯಾಸಿಗಳನ್ನು ಕೆಟ್ಟದಾಗಿ ತೋರಿಸಲಾಗಿದೆ ಮತ್ತು ಪ್ರಸ್ತುತ ಸನ್ನಿವೇಶವೂ ಭಿನ್ನವಾಗಿಲ್ಲ ಎಂದು ಒತ್ತಿ ಹೇಳಿದರು. ತನ್ನ ಜೀವನ ವೃತ್ತಾಂತವನ್ನು ಹಂಚಿಕೊಳ್ಳುವ ಮತಾಂತರಗೊಂಡ ಮುಸ್ಲಿಂ ಫಾತಿಮಾ ಬಾ ಪಾತ್ರದ ಸುತ್ತ ಈ ಚಿತ್ರ ಸುತ್ತುತ್ತದೆ. ಫಾತಿಮಾ ದಾದಿಯಾಗಲು ಬಯಸಿದ್ದಳು, ಆದರೆ ಧಾರ್ಮಿಕ ಉಗ್ರಗಾಮಿಗಳು ಆಕೆಯನ್ನು ಅಪಹರಿಸಿ ಬ್ರೈನ್ ವಾಶ್ ಮಾಡುತ್ತಾರೆ. ಆಕೆ ಐಸಿಸ್ ಸದಸ್ಯೆಯಾಗಲು ಇದು ಕಾರಣವಾಯಿತು ಮತ್ತು ಅಂತಿಮವಾಗಿ ಆಕೆ ಅಫ್ಘಾನ್ ಜೈಲು ಪಾಲಾಗುತ್ತಾಳೆ. ಈ ಮಧ್ಯೆ ಕರ್ನಾಟಕದ ಬಳ್ಳಾರಿಯಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಕೇರಳ ಸ್ಟೋರಿ ವಿಷಯವನ್ನು ಪ್ರಸ್ತಾಪಿಸಿದರು. ಚಿತ್ರದಲ್ಲಿ ಭಯೋತ್ಪಾದನೆಯ ಕಟು ಸತ್ಯವನ್ನು ತೋರಿಸಲಾಗಿದೆ ಮತ್ತು ಕಾಂಗ್ರೆಸ್ ತನ್ನ ಮತ ಬ್ಯಾಂಕ್ಗಾಗಿ ಭಯೋತ್ಪಾದಕ ಅಂಶಗಳಿಗೆ ಆಶ್ರಯ ನೀಡುತ್ತಿದೆ ಎಂದು ಅವರು ಹೇಳಿದರು. ಇದು ಸಮಾಜದಲ್ಲಿ ಚಾಲ್ತಿಯಲ್ಲಿರುವ ಭಯೋತ್ಪಾದನೆಯ ಹೊಸ ರೂಪವನ್ನು ಬಹಿರಂಗಪಡಿಸಲು ಪ್ರಯತ್ನಿಸಿದೆ ಎಂದು ಪ್ರಧಾನಮಂತ್ರಿಯವರು ಚಲನಚಿತ್ರವನ್ನು ಶ್ಲಾಘಿಸಿದರು. ರತಂ ಕನ್ನಡ, ನಿಮ್ಮ ಚಿಂತನೆ ನಿಮ್ಮ ಕೈಯಲ್ಲಿ, ಇಂದೇ ಡೌನ್ಲೋಡ್ ಮಾಡಿ. ಸದ್ವಿಚಾರಗಳನ್ನು ಪಸರಿಸುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಚಂದಾದಾರಿಕೆಯೇ ಪ್ರೋತ್ಸಾಹ. ರತಂ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಮೆಚ್ಚುಗೆಯಾದಲ್ಲಿ ಲೈಕ್ ಕೊಟ್ಟು ಇಷ್ಟ ಮಿತ್ರರೊಂದಿಗೆ ಹಂಚಿಕೊಳ್ಳಿ.